ಇವತ್ತೆಂತ ಅಂದರೆ ಇಲ್ಲಿ ನಮ್ಮ ಈ ಪೇರ್ಲಪೇಟೆಯಲ್ಲಿ ಒಂದು ಬೀದಿ ನಾಯಿ ಬಸ್ಸಿನ ಅಡಿಗ ಅಥವಾ ಯಾವುದೋ ಇನ್ನು ಬೇರೆ ಯಾವುದೋ ಒಂದು ವೆಹಿಕಲ್ನ ಅಡಿಗೆ ಬಿದ್ದು ಸಾಯುವ ಸ್ಥಿತಿಗೆ ತಲುಪಿತ್ತು. ಅದಕ್ಕೆ ನಾವು ಹತ್ತಿರದ ಸಮೀಪದವರೆಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ಗಳೆಲ್ಲ ಕೊಟ್ಟಿದ್ದೇವೆ, ಆದರೂ ವಾಸಿಯಾಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಸರಗೋಡಿನ ಎನಿಮಲ್ ವೆಲ್ಫೇರ್ ಟ್ರಸ್ಟಿಯ ಇಬ್ಬರು ಸದಸ್ಯರು ಅಂತ ಹೇಳ್ಬೋದು, ಸಂತೋಷ್ ಹಾಗೂ ಅವರ ಫ್ರೆಂಡು, ಇಲ್ಲಿ ಬಂದು ಆ ನಾಯಿಗೆ ಚಂದಕ್ಕೆ ಟ್ರೀಟ್ಮೆಂಟ್ ಮಾಡಿ ಚಂದ ನಡೆಯುವ ಸ್ಥಿತಿಗೆ ತಲುಪಿದೆ. ಖಂಡಿತವಾಗಿಯೂ ಸಂತೋಷ್ ಹಾಗೂ ಅವರ ಸ್ನೇಹಿತರಿಗೆ ಧನ್ಯವಾದ ತಿಳಿಸಲೇಬೇಕು. ಮಾನವೀಯತೆಗೆ ಒಂದು ಸಾಕ್ಷಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ, ನೋಡೋಣ. ದಯವಿಟ್ಟು ಸಾಕು ಪ್ರಾಣಿಗಳನ್ನು ಯಾರು ಕೂಡ ಹೊರಗೆ ಬಿಡಬೇಡಿ. ನಮಸ್ಕಾರ.